ನೆಕ್ಸ್ಟ್ ಮುಂದಿನ ಕ್ಷೇತ್ರ ದೇವದುರ್ಗ ವಿಧಾನಸಭಾ ಕ್ಷೇತ್ರ, ಬಿಜೆಪಿಯಿಂದ ಶಿವನಗೌಡ ನಾಯಕ್ ಹಾಲಿ ಎಂ ಎಲ್ ಎ ಇಲ್ಲಿ, ಅವ್ರಿಗೆ ಟಿಕೆಟು. ಹಿಂದಿನ ಕ್ಷೇತ್ರದಲ್ಲಿ ಕೂಡ ಅವ್ರ ಹೆಸರು ಕೇಳಿದ್ರಿ, ಸೊ ಬದಲಾಗಬಹುದು ಅನ್ನೋ ಲೆಕ್ಕಾಚಾರ ಇತ್ತು. ನೋಡೋಣ ಈ ಕ್ಷೇತ್ರದಲ್ಲಿ ಸಿಟ್ಟಿಂಗ್ ಎಂ ಎಲ್ ಎ, ಇಲ್ಲಿಂದಲೇ ಸ್ಪರ್ಧೆ ಮಾಡಬಹುದು ಅನ್ನೋ ಲೆಕ್ಕಾಚಾರ ಬಿಜೆಪಿಯಿಂದ ಶಿವನಗೌಡ ನಾಯಕ್. ಇನ್ನು ಕಾಂಗ್ರೆಸ್ಸಿಂದ ಶ್ರೀದೇವಿ ನಾಯಕ್, ಸಂದೀಪ್ ನಾಯಕ್, ರವಿ ಪಾಟೀಲ್, ಇವರೆಲ್ಲ ಹೆಸರು ಕೇಳಿಬರ್ತಾ ಇದೆ. ಇವರು ರವಿ ಪಾಟೀಲ್ ಸತೀಶ್ ಜಾರಕಿಹೊಳಿ ಅವರ ಬಾಮೈದ, ಹಾಗಾಗಿ ಇಲ್ಲೂ ಕಾಂಗ್ರೆಸ್ನಲ್ಲಿ ಟಿಕೆಟ್ ಫೈಟ್ ಜೋರಾಗ್ತಾ ಇದೆ. ಇನ್ನು ಜೆ ಡಿ ಎಸ್ಸಿಂದ ಕರೆಮ ನಾಯಕ್ ಸೊ ಸ್ಪರ್ಧೆ ಮಾಡ್ತಿದ್ದಾರೆ. ಸಾಕಷ್ಟು ಒಂದು ರೀತಿ ತ್ರಿಕೋನ ಸ್ಪರ್ಧೆ ಇದು, ಬರೀ ಜೆ ಡಿ ಎಸ್ ಬಿಜೆಪಿನ ಅಥವಾ ಬಿಜೆಪಿನೋ ಕಾಂಗ್ರೆಸ್ ಅಂತಲ್ಲ, ಮೂರು ಪಕ್ಷಗಳ ಒಂದು ಪೈಪೋಟಿ ಇದೆ. ಕರೆಮ ನಾಯಕ್ ಒಂದು ರೀತಿ ಬಿಜೆಪಿಯ ಶಿವನಗೌಡ ನಾಯಕ್ ಅವ್ರ ವಿರುದ್ಧ ಸ್ವಲ್ಪ ಜೋರಾಗಿ ನಿಂತು ಎಲೆಕ್ಷನ್ ಮಾಡ್ತಿದ್ದಾರೆ. ಹಣಬಲ ಇಲ್ಲದೇ ಇರ್ಬೋದು, ಬಟ್ ಜನಬಲ ಇದೆ ಅಂತ ತೋರಿಸ್ತಾ ಇದ್ದಾರೆ ಅನ್ನೋ ಒಂದು ಲೆಕ್ಕಾಚಾರ ಇದೆ. ಸೊ ಕರ್ನಾಟಕ ಟಿ ವಿಯ ಫೆಬ್ರವರಿ ಸರ್ವೆಯಲ್ಲಿ ಇಲ್ಲಿ ಜೆ ಡಿ ಎಸ್ನ ಕರೆಮ ನಾಯಕ್ ದೇವದುರ್ಗ ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಸೊ ಶಿವು, ಕರೆಮ ನಾಯಕ್ ಲಾಸ್ಟ್ ಟೈಮ್ ಕೂಡ ಮುನ್ನಡೆಯನ್ನು ಪಡ್ಕೊಂಡಿದ್ರು, ಹಣಬಲ ಒಂದೇ ವರ್ಕೌಟ್ ಆಗಲ್ಲ, ನಾನು ಜನಬಲದಿಂದ ಗೆಲ್ತೀನಿ ಅಂತ. ಹೌದು, ಕರೆಮ ನಾಯಕ್ ಕಳೆದ ಬಾರಿ ಪಕ್ಷೇತರವಾಗಿ ನಿಲ್ಲಾಗಿ 25,000 ಓಟ್ ಬಂದಿತ್ತು. ಎರಡನೇ ದಿನ ಶಿವನಗೌಡ ನಾಯಕ್ ಕಂಟಿನ್ಯೂಸ್ ಗೆಲ್ತಾ ಇದ್ರು, ಫ್ಯಾಮಿಲಿ ಗ್ರಿಪ್ ಇವೆಲ್ಲ ಲೆಕ್ಕಾಚಾರಗಳು. ಆದರೆ ಇಲ್ಲಿ ಕಾಂಗ್ರೆಸ್ನ ಶ್ರೀದೇವಿ ನಾಯಕ್, ಸಂದೀಪ್ ನಾಯಕ್, ರವಿ ಪಾಟೀಲ್ ಇವೆಲ್ಲ ಚರ್ಚೆಯಲ್ಲಿರೋ ಕಾರಣ ಇಲ್ಲಿ ಜೆ ಡಿ ಎಸ್ ವರ್ಸಸ್ ಬಿಜೆಪಿ ನಡುವೆ ಹಣಾಹಣಿ. ಬಟ್ ಜೆ ಡಿ ಎಸ್ನ ಕರೆಮ ನಾಯಕ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಸದ್ಯಕ್ಕೆ ಟ್ರೆಂಡ್ ಹಿಂಗೆ ಹೋಗುತ್ತೆ ಅಂತೇನಿಲ್ಲ, ಚೇಂಜಸ್ ಆಗ್ಬೋದು. ಶಿವನಗೌಡ ನಾಯಕ್ ಏನು ಸಾಮಾನ್ಯ ಏನಲ್ಲ, ಅಲ್ಲ ಹೌದು, ಅಸಾಮಾನ್ಯ ರಾಜಕಾರಣಿ. ಚುನಾವಣೆ ಗೆಲ್ಲದ ಹೆಂಗೆ ಅಂತ ಗೊತ್ತು, ಚುನಾವಣೆ ಮಾಡಬಹುದು. ಬಟ್ ಸದ್ಯಕ್ಕೆ ಕರೆಮ ನಾಯಕ್ ದೇವದುರ್ಗದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಜೆ ಡಿ ಎಸ್ ಮುನ್ನಡೆ ಇದೆ ದೇವದುರ್ಗದಲ್ಲಿ. ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ.